ನಿದ್ರಾಹೀನತೆಗೆ ಮಾತ್ರೆಗಳನ್ನು ತೆಗೆದುಕೊಳ್ತಾ ಹೋದ್ರೆ ಅದೇ ಹ್ಯಾಬಿಟ್ ಆಗ್ಬಿಡುತ್ತೆ, ಆಮೇಲೆ ಬಿಡ್ಲಿಕ್ಕೆ ಆಗೋದಿಲ್ಲ. ನಿದ್ರಾಹೀನತೆಯ ನಿವಾರಿಸುವಂತಹ ಒಳ್ಳೆ ನಿದ್ದೆ ಕೊಡುವಂತಹ ಉಪಾಯಗಳನ್ನು ನಾವು ತಿಳ್ಕೊಳ್ಳೋಣ. ಯಾಕೆ ಹಾಲಿಗೆ ಹಾಕ್ಬೇಕು ಅಂದ್ರೆ, ಹಾಲಿನಲ್ಲಿ ಟ್ರಿಪ್ಟೋಫ್ಯಾನ್ ಎಂಬ ಎನ್ಝೈಮ್ ಇದೆ. ಸೊ ಟ್ರಿಪ್ಟೋಫ್ಯಾನ್ ಎನ್ಝೈಮ್ ಇರುವಾಗ ಬಾಡಿಲಿ ಇರುವಂತಹ ಒಂದು ಎರಡು ಇಂಪಾರ್ಟೆಂಟ್ ಹಾರ್ಮೋನ್ ಸೆರಾಟೋನಿನ್, ಅದೇ ರೀತಿ ಮೆಲಾಟೋನಿನ್ ಹಾರ್ಮೋನ್ ಅನ್ನು ಸಿಕ್ರೀಟ್ ಮಾಡುತ್ತೆ. ಸೊ ನಿದ್ದೆ ಚೆನ್ನಾಗಿ ಮಾಡ್ಲಿಕ್ಕೆ ಬರ್ಲಿಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ನ್ಯಾಚುರಲ್ ಆಗಿ ನಿದ್ದೆ ಬರುವಂತೆ ಮಾಡ್ಲಿಕ್ಕೆ ಇರುವಂತಹ ಮನೆ ಮದ್ದುಗಳನ್ನು ತಿಳ್ಕೊಂಡು ಅದನ್ನ ಪ್ರಯತ್ನ ಮಾಡ್ತಾ ಬಂದರೆ ನಿದ್ರಾಹೀನತೆಗೋಸ್ಕರ ಮಾತ್ರ ತೆಗೆದುಕೊಳ್ಳುವಂತಹ ಅವಶ್ಯಕತೆ ಬರೋದಿಲ್ಲ. ಎಲ್ಲಿಗೂ ನಮಸ್ಕಾರ, ನಾನು ಡಾಕ್ಟರ್ ವೆಂಕಟರಾಮ್ ನೆಗಡೆ, ವೇದ ವೆಲ್ನೆಸ್ ಸೆಂಟರ್ ನಿಸರ್ಗ ಮನೆ ಶಿರಸಿ. ಆತ್ಮೀಯ ವೀಕ್ಷಕರಿಗೆ, ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ, ನಿದ್ರಾಹೀನತೆ ಅನೇಕರನ್ನ ಕಾಡ್ತಾ ಇದೆ. ನಿದ್ರಾಹೀನತೆಗೆ ಮಾತ್ರೆಗಳನ್ನು ತೆಗೆದುಕೊಳ್ತಾ ಹೋದ್ರೆ ಅದೇ ಹ್ಯಾಬಿಟ್ ಆಗ್ಬಿಡುತ್ತೆ, ಆಮೇಲೆ ಬಿಡ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನ್ಯಾಚುರಲ್ ಆಗಿ ನಿದ್ದೆ ಬರುವಂತೆ ಮಾಡ್ಲಿಕ್ಕೆ ಇರುವಂತಹ ಮನೆ ಮದ್ದುಗಳನ್ನು ತಿಳ್ಕೊಂಡ್ರೆ ಅದನ್ನ ಪ್ರಯತ್ನ ಮಾಡ್ತಾ ಬಂದರೆ ನಿದ್ರಾಹೀನತೆಗೋಸ್ಕರ ಮಾತ್ರ ತೆಗೆದುಕೊಳ್ಳುವಂತಹ ಅವಶ್ಯಕತೆ ಬರೋದಿಲ್ಲ. ಸೊ ಹಾಗಾಗಿ ನಿದ್ರಾಹೀನತೆಯ ನಿವಾರಿಸುವಂತಹ ಒಳ್ಳೆ ನಿದ್ದೆ ಕೊಡುವಂತಹ ಉಪಾಯಗಳನ್ನು ನಾವು ತಿಳ್ಕೊಳ್ಳೋಣ. ಡಾಕ್ಟ್ರೆ, ಡಾಕ್ಟರ್ ಭಾವನಾ ನಮ್ಮ ಜೊತೆ ಇದ್ದಾರೆ, ಹೇಳ್ಕೊಡಿ ಯಾವುದೆಲ್ಲ ಉಪಾಯ. ಸೊ ಮೊದಲಿಗೆ ಜಾಯಿಕಾಯಿ ಪುಡಿ. ನಾರ್ಮಲಿ ಜಾಯಿಕಾಯಿ ಒಂದು ಹಾಫ್ ಚಮಚ ಅಥವಾ ಒಂದು ಚಮಚ ಜಾಯಿಕಾಯಿ ಪುಡಿಯನ್ನು ಒಂದು ಗ್ಲಾಸ್ ಹಾಲಿಗೆ ಹಾಕಿಕೊಂಡು ನಿದ್ದೆ ಮಾಡುವಕ್ಕಿಂತ ಮೊದಲು ಒಂದು ತಾಸು ಫಸ್ಟ್ ನೀವು ಕಾಲು ಚಮಚದಿಂದ ಶುರು ಮಾಡಬಹುದು. ಸೊ ಅದು ಹೀಟ್ ಆಗುತ್ತೆ ಅಂತ ಏನಾದ್ರು ಇದ್ರೆ ಒಂದು ಕಾಲು ಚಮಚ ಜಾಯಿಕಾಯಿ ಪುಡಿಯನ್ನು ಹಾಲಿಗೆ ಹಾಕಿ ರಾತ್ರಿ ಕುಡಿಯುವಂತದ್ದು. ಅದು ಯಾಕೆ ಹಾಲಿಗೆ ಹಾಕ್ಬೇಕು ಅಂದ್ರೆ, ಹಾಲಿನಲ್ಲಿ ಟ್ರಿಪ್ಟೋಫ್ಯಾನ್ ಎಂಬ ಎನ್ಝೈಮ್ ಇದೆ. ಸೊ ಟ್ರಿಪ್ಟೋಫ್ಯಾನ್ ಎನ್ಝೈಮ್ ಇರುವಾಗ ಬಾಡಿಲಿ ಇರುವಂತಹ ಒಂದು ಎರಡು ಇಂಪಾರ್ಟೆಂಟ್ ಹಾರ್ಮೋನ್ ಸೆರಾಟೋನಿನ್, ಅದೇ ರೀತಿ ಮೆಲಾಟೋನಿನ್ ಹಾರ್ಮೋನ್ ಅನ್ನು ಸಿಕ್ರೀಟ್ ಮಾಡುತ್ತೆ. ಸೊ ನಿದ್ದೆ ಚೆನ್ನಾಗಿ ಮಾಡ್ಲಿಕ್ಕೆ ಬರ್ಲಿಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ ಅಂತ. ಎರಡನೇದು ಬೇಗ ಟಿವಿ ಇರಬಹುದು, ನಿಮ್ಮ ಸ್ಕ್ರೀನ್ ಟೈಮ್ ಅನ್ನು ಎಷ್ಟಾಗುತ್ತೆ ಮಲಗೋಕ್ಕಿಂತ ಒಂದ್ ತಾಸು ಮೊದಲು ಸ್ಟಾಪ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಬ್ರೈನ್ಗೆ ಏನ್ ಸಿಗ್ನಲಿಂಗ್ ಹೋಗುತ್ತೆ ಅಂದ್ರೆ, ಇನ್ನು ಬೆಳಿಗ್ಗೆ ಇದೆ, ಡೇ ಟೈಮ್ ಆಗಿದೆ, ನಿದ್ದೆ ಬರಲ್ಲ. ಸೊ ಬರುವಂತ ಹಾರ್ಮೋನ್ಗಳ ಸ್ರವಿಸುವಿಕೆ ಆಗೋದಿಲ್ಲ, ಇನ್ನು ಬೆಳಕೆ ಇದೆ, ರಾತ್ರಿ ಆಗಿಲ್ಲ ಅನ್ನುವಂತದ್ದು ಮಿದುಳಿಗೆ ಸಿಗ್ನಲ್ ಹೋಗುತ್ತೆ. ಹಾಗೆ ನಿದ್ದೆ ಹಾರ್ಮೋನ್ಗಳು ಸೆಕ್ರೇಟ್ ಆಗೋದಿಲ್ಲ, ನಿದ್ದೆ ಬರೋದಿಲ್ಲ. ಹಾಗಾಗಿ ಮಲಗುವ ಒಂದು ಗಂಟೆ ಮುಂಚೆ ಕನಿಷ್ಠ ನೀವು ಮೊಬೈಲ್ ನೋಡೋದನ್ನ, ಟಿವಿ ನೋಡೋದನ್ನ ಸ್ಟಾಪ್ ಮಾಡ್ಬೇಕು. ಸೊ ಇದು ಬಹಳ ಇಂಪಾರ್ಟೆಂಟ್. ಅದೇ ರೀತಿ ಹಾಟ್ ಫುಡ್ ಇಮರ್ಷನ್, ಎರಡೂ ಕಾಲನ್ನು ಬಿಸಿ ನೀರಲ್ಲಿ ಇಡುವಂತದ್ದು. ಇದೇನ್ ಮಾಡುತ್ತೆ ಅಂದ್ರೆ, ನೀವು ಕಂಪ್ಲೀಟ್ಲಿ ಹೋಲ್ ಡೇ ಚಟುವಟಿಕೆ ಮಾಡಿ ಬಂದು ಸುಸ್ತಾಗಿರ್ತೀರ, ಆದ್ರೂ ನಿದ್ದೆ ಸಮಸ್ಯೆ ಇರುತ್ತೆ. ಸೊ ಅಂತವರಿಗೆ ಬಾಡಿ ಕಾಮೂ ಆಗುತ್ತೆ, ಜೊತೆಗೆ ಮೈಂಡ್ ರಿಲ್ಯಾಕ್ಸಿಂಗ್ ಹೆಲ್ಪ್ ಆಗುತ್ತೆ, ನಿದ್ದೆ ಚೆನ್ನಾಗಿ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ ಅಂದ್ರೆ. ಸೊ ಡೈಲಿ ಹಾಟ್ ಫುಡ್ ಇಮರ್ಷನ್ ಅನ್ನು ಮಾಡಬಹುದು. ಹಾಗೆ ಕಾಫಿ ಒಂದು ಐದು ಗಂಟೆ ಆದ್ಮೇಲೆ ಕಾಫಿ ಕುಡಿಬಾರ್ದು, ಎರಡು ಬಿಡ್ಬೇಕಾಗತ್ತೆ. ಯಾಕಂದ್ರೆ ಅಲ್ಲಿ ಕೆಫೀನ್ ಇರೋದ್ರಿಂದ ಮತ್ತೆ ನಿದ್ದೆ ಬರ್ಲಿಕ್ಕೆ ಆಗುದಿಲ್ಲ, ಹೆಲ್ಪ್ ಆಗಲ್ಲ ಅಂತ. ಹಾಗೆ ಕೆಲವರು ಒಂದು 7 ಗಂಟೆ ಇರ್ಬೋದು, 6 ಗಂಟೆ ಆ ಸಮಯದಲ್ಲಿ ಎಕ್ಸಸೈಸ್, ಫಿಸಿಕಲ್ ಎಕ್ಸಸೈಸ್ ಸ್ವಲ್ಪ ಜಾಸ್ತಿ ಮಾಡ್ತಾರೆ. ಸೊ ಅಂತವರು 7 ಗಂಟೆ ಆದ್ಮೇಲೆ ಫಿಸಿಕಲ್ ಎಕ್ಸಸೈಸ್ ಮಾಡಬಾರ್ದು. ಯಾಕಂದ್ರೆ ಎಕ್ಸಸೈಸ್ ಮಾಡುವಾಗ ಬಾಡಿ ಕಂಪ್ಲೀಟ್ಲಿ ಆಕ್ಟಿವ್ ಆಗ್ಬಿಡತ್ತೆ, ಎಂಡೋರ್ಫಿನ್ ಎಂಬ ಹಾರ್ಮೋನ್ ರಿಲೀಸ್ ಆಗುತ್ತೆ. ಸೊ ಅದರಿಂದ ಬಾಡಿ ಆಕ್ಟಿವ್ ಇರೋದ್ರೆ ನಿದ್ದೆ ಮಾಡ್ಲಿಕ್ಕೆ ಸಹಾಯ ಆಗಲ್ಲ, ಬರಲ್ಲ, ನಿದ್ದೆ ಬರಲ್ಲ ಅಂತ. ರಾತ್ರಿ ವ್ಯಾಯಾಮ ಒಳ್ಳೇದಲ್ಲ, ಒಂದು 7 ಅಥವಾ 8 ಗಂಟೆಗೆ ನೀವು ನಿಮ್ಮ ರಾತ್ರಿ ಎಕ್ಸಸೈಸ್ ಅನ್ನು ಮುಗಿಸ್ಬಿಡ್ಬೇಕು. ಲೇಟ್ ನೈಟ್ ಎಕ್ಸಸೈಸ್ ಮಾಡೋದ್ರಿಂದಾಗಿ ನಿದ್ದೆ ಸರಿಯಾಗಿ ಬರ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಅದೇ ರೀತಿ ಗಸಗಸೆ ಮತ್ತೆ ಬಾದಾಮ್ ಮತ್ತೆ ಪಿಸ್ತಾದ್ದು ಪೌಡರ್ ಮಿಕ್ಸರ್ ಮಾಡಿಕೊಂಡು ಡೈಲಿ ಗಸಗಸೆ ಮತ್ತೆ ಈ ಒಂದು ಬಾದಾಮ್ ಪಿಸ್ತಾ ಪೌಡರ್ ಅನ್ನು ಹಾಲಿಗೆ ಹಾಕೊಂಡು ನಿದ್ದೆ ಮಾಡುವ ಒಂದ್ ತಾಸು ಮೊದಲು ಕುಡಿಯೋದ್ರಿಂದ ನಿದ್ದೆ ಮಾಡ್ಲಿಕ್ಕೆ ಚೆನ್ನಾಗಾಗ್ಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಅದೇ ರೀತಿ ನಮ್ದೇ ಆದಂತಹ ಆಲ್ಫಾ ನ್ಯಾಚುರಲ್ ಸ್ಲೀಪ್ ಏಟ್ ಟ್ಯಾಬ್ಲೆಟ್ ಇದೆ, ಅದು ರಾತ್ರಿ ಒಂದು ಟ್ಯಾಬ್ಲೆಟ್ ಉಪಯೋಗಿಸ್ತಾ ಬರೋದ್ರಿಂದ ನಿಮ್ಗೆ ಊಟ ಆದ್ಮೇಲೆ ಉಪಯೋಗಿಸ್ಬೋದು. ಇದನ್ನ ಡೈಲಿ ಉಪಯೋಗಿಸ್ತಾ ಬರೋದ್ರಿಂದ ನಿದ್ರಾಹೀನತೆ ಸಮಸ್ಯೆನ ಕಡಿಮೆ ಮಾಡ್ಬೋದು. ಈಗ ಕೆಲವರು ಸ್ಲೀಪ್ ಟ್ಯಾಬ್ಲೆಟ್ ಮೆಡಿಸಿನ್ಸ್ ತಗೋತಾ ಇರ್ತಾರೆ, ಸ್ಲೋಲಿ ಈ ಒಂದು ಮಾತ್ರೆ ಅದು ಡೋಸ್ ಇದನ್ನ ಸ್ಲೋಲಿ ಕಡಿಮೆ ಮಾಡ್ಲಿಕ್ಕೂ ಆಗುತ್ತೆ ಅಂತ. ಸ್ಲೀಪ್ ಏಡ್ ಅನ್ನುವಂತ ನ್ಯಾಚುರಲ್ ಆಯುರ್ವೇದಿಕ ಔಷಧಿ ಇರುವಂತಹ ಸ್ಲೀಪ್ ಏಡ್ ಅನ್ನ ರೆಡಿ ಮಾಡಿದ್ದೇವೆ. ಅದನ್ನ ರಾತ್ರಿ 1 ಅಥವಾ 2 ಫಸ್ಟ್ 2 ತಗೊಳ್ಳೋದು, ಆಮೇಲೆ 1 ತೆಗೆದುಕೊಳ್ಳೋದು. ಸೊ ಹೀಗೆ ಮಾಡ್ತಾ ಬರೋದ್ರಿಂದ ಅನುಕೂಲ ಆಗುತ್ತೆ. ನೀವು ರೆಗ್ಯುಲರ್ ತೆಗೆದುಕೊಳ್ಳುವಂತ ಸ್ಲೀಪ್ ಮಾತ್ರೆಯನ್ನ 1 ಅನ್ನ ಅರ್ಧ ಮಾಡಿ ಅಥವಾ MG ಕಡಿಮೆ ಮಾಡ್ತಾ ಬಂದು ನಿಧಾನವಾಗಿ ಬಿಡ್ಲಿಕ್ಕೆ ಪ್ರಯತ್ನ ಮಾಡಿ, ಅದು ಹ್ಯಾಬಿಟ್ ಆಗ್ಬಿಡುತ್ತೆ. ಸೊ ಹಾಗಾದ್ರೆ ಇವತ್ತಿನ ಸಂಚಿಕೆಯಲ್ಲಿ ನಿದ್ರಾಹೀನತೆ ಕಡಿಮೆ ಮಾಡುವಂತಹ ಸರಳವಾದ
ಪರಿಣಾಮಕಾರಿಯಾದ ಉಪಾಯಗಳನ್ನು ತಿಳ್ಕೊಂಡಿದ್ದೇವೆ. ಇದನ್ನು ಅನುಸರಿಸಿ ಒಳ್ಳೆ ನಿದ್ದೆಯನ್ನು ಪಡೆಯಿರಿ. ಆಳ ವಿಶ್ರಾಂತಿ ಕ್ರಿಯೆ, ಡೀಪ್ ರಿಲ್ಯಾಕ್ಸೇಷನ್ ಟೆಕ್ನಿಕ್. ಸೊ ಶವಾಸನ ಮಲ್ಕೊಂಡು ಕಾಲಿನ ದೇಹದವರೆಗೆ ಅಕಾರ ಉಕಾರ ಮಕಾರ ಓಂಕಾರ ಅವರು ಹೇಳಿ ವಿಶ್ರಾಂತಿ ಕೊಡುವಂತ ಡೀಪ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ ಅನ್ನು ಅಭ್ಯಾಸ ಮಾಡಿ. ಇದು ಖಂಡಿತ ಹೆಲ್ಪ್ ಮಾಡುತ್ತೆ. ಹಾಗೇನೆ ಹಾಟ್ ಫುಟ್ ಇಮರ್ಷನ್, ರಾತ್ರಿ ಮಲಗುವ ಒಂದು ಅರ್ಧ ಗಂಟೆ ಮುಂಚೆ ಅರ್ಧ ಬಕೆಟ್ ಬಿಸಿಬಿಸಿ ನೀರಿಗೆ ಒಂದು ಮುಷ್ಟಿ ಕಲ್ಲುಪ್ಪನ್ನು ಹಾಕಿ ಎರಡೂ ಕಾಲುಗಳನ್ನ 20 ನಿಮಿಷ ಇಟ್ಕೊಳ್ಳೋದ್ರಿಂದಾಗಿ ಕೈ ಹಾಗೂ ಕಾಲು ಎರಡು ಇಟ್ಕೊಂಡ್ರೆ ಎರಡು ಬಕೆಟ್ ನೀರು ತೆಗೆದುಕೊಂಡು ಒಂದು ಸ್ಟೂಲ್ ಮೇಲೆ ಇಟ್ಕೊಳ್ಳೋದು, ಒಂದು ಕೆಳಗಡೆ ಇಟ್ಕೊಳ್ಳೋದು. ಸೊ ಇದು ಕೂಡ ನಿಮಗೆ ಒಳ್ಳೆ ನಿದ್ದೆ ಬರಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಎಲ್ಲ ಉಪಾಯಗಳನ್ನ ಮಾಡಿ ಖಂಡಿತ ಒಳ್ಳೆ ನಿದ್ದೆ ಪಡೆಯಿರಿ ಅನ್ನುವಂಥ ಮಾತನ್ನು ಹೇಳ್ತಾ ವಿಡಿಯೋನ ಬೇಗ ಶೇರ್ ಮಾಡ್ಕೊಳ್ಳಿ ಅಂತ ವಿನಂತಿ ಮಾಡ್ಕೊಳ್ತಾ ಧನ್ಯವಾದ.